శ్రీరాఘవం దశరథాత్మజం అప్రమేయం సీతాపతి రత్నదీపం ఆజాను బాహుమరవిందడాం రామం నిశాచర వినాశకర నమామి విజయవాణి ప్రియవీక్షకరి నమస్కార ಈ ಒಂದು ಸಂಚಿಕೆಯಲ್ಲಿ ನಾವು ಪರಂಪರೆಯಲ್ಲಿ ರಾಮಾಯಣದ ಒಂದು ಉತ್ಪತ್ತಿ ಮತ್ತು ಅದರ ಪ್ರಯೋಜನವನ್ನು ಹೇಳೋದನ್ನು ವಿಚಾರವನ್ನು ತೆಗೆದುಕೊಳ್ಳೋಣ ರಾಮಾಯಣ ಎಲ್ಲಪ್ಪ ಆಯಿತು ಅಂದರೆ ವಾಲ್ಮೀಕಿ ಗಿರಿಸಂಭೂತ ವಾಲ್ಮೀಕಿ ಎನ್ನುವಂತಹ ಒಂದು ಮಹಾಪರ್ವತವೇನಿದೆ ಒಂದು ಜ್ಞಾನ ಭಂಡಾರ ಜ್ಞಾನ ವಿಜ್ಞಾನದ ಭಂಡಾರ ಏನಿದೆ ಅಲ್ಲಿ ಉತ್ಪತ್ತಿಯಾದಂತಹ ಒಂದು ಗ್ರಂಥ ಇದು ಮತ್ತು ಅದು ಹೇಗಪ್ಪ ಹರಿತು ಅಂದರೆ ರಾಮಸಾಗರ ಗಾಮಿನಿ ರಾಮಸಾಗರ ಆನಂದ್ ರಾಮನ ಆನಂದಮಯವಾದ ರಾಮನ ಸಾಗರ ಅನ್ನೋದೇನಿದೆ ಅಲ್ಲಿಗೆ ಓಡುವಂತಹ ಒಂದು ಮಹಾನದಿ ಅದು ಏನಪ್ಪ ಮಾಡುತ್ತೆ ಅಂದರೆ ಅದು ಹರಿದು ಹೋಗ್ತಾ ಹೋಗ್ತಾ ಲೋಕದಲ್ಲಿರೋ ಎಲ್ಲ ಜನಗಳನ್ನು ಪುನೀತರನ್ನಾಗಿ ಮಾಡ್ತಾ ಹೋಗುತ್ತೆ ಅಂತಹ ಒಂದು ರಾಮಾಯಣ ಮಹಾನದಿಯ ಬಗ್ಗೆ ಪರಂಪರೆಯಲ್ಲಿ ಕೊಂಡಾಡ್ತಾರೆ ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರಗಾವಿನಿ ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ ಎಂಬುದಾಗಿ ಅಂದರೆ ಮಹರ್ಷಿಗಳಾದಂತಹ ವಿಜ್ಞಾನ ತೃಪ್ತಾತ್ಮರು ಸಮಸ್ತ ಕಲೆಗಳನ್ನು ಬಲ್ಲವರು ಆದಂತಹ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಅದ್ಭುತವಾದ ಯೋಗದರ್ಶನದೊಡನೆ ಈ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ ಅವರಿಂದ ಉತ್ಪತ್ತಿಯಾಯಿತು ಇದು ಹಾಗೆ ಬ್ರಹ್ಮದೇವರಿಂದ ವರವನ್ನು ಪಡೆದಂತಹ ವಾಲ್ಮೀಕಿಗಳು ಇದರ ಕರ್ತ ಅವರಿಂದ ಉತ್ಪತ್ತಿಯಾದಂತಹ ಈ ಒಂದು ಮಹಾಕಾವ್ಯ ರಾಮಾಯಣ ಮಹಾನದಿ ಲೋಕವನ್ನೆಲ್ಲ ಪಾವನಗೊಳಿಸುತ್ತಾ ಕಡೆಗೆ ಲೋಕವನ್ನು ಎಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಅಂದರೆ ರಾಮನಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಆದ್ದರಿಂದಲೇ ರಾಮಾಯಣದ ಬಗ್ಗೆ ಹೇಳುವಾಗ ಏನಪ್ಪ ರಾಮಾಯಣ ಅಂದರೆ ತೀರ್ಥ ಮೊಹಾರ್ಣವಂ ಘೋರಂ ಮೋಹಮಯವಾದಂತಹ ಅರಿಷಡ್ವರ್ಗಗಳಿಂದ ಕೂಡ ಕೂಡಿದಂತಹ ತ್ರಿಗುಣಮಯವಾದಂತಹ ಈ ಒಂದು ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವಿಧವಾದ ಜನರು ಸಹ ಅರಿಷಡ್ವರ್ಗಗಳಿಗೆ ಒಳಗಾಗಿದ್ದಾರೆ ಕಾಮಕ್ರೋಧ ಲೋಭಮೋಹ ಮದ ಮಾತ್ಸರ್ಯಾದಿಗಳಿಂದ ತುಂಬಿ ಹೋಗಿದ್ದಾರೆ ಅವರ ಜೀವನ ಮುಂದೇನು ಮುಂದೇನೋ ಅಂತ ಅನೇಕ ಜಾಗದಲ್ಲಿ ಪ್ರಶ್ನಾರ್ಥಕವಾಗಿರುತ್ತೆ ಅದೆಲ್ಲಕ್ಕೂ ಉತ್ತರವನ್ನು ಕೊಡ್ತಾ ತೀರ್ಥವಾ ಮೋಹಾರ್ನವಂ ಘೋರಂ ಈ ಘೋರವಾದಂತಹ ಒಂದು ಮೋಹ ಸಾಗರ ಏನಿದೆ ಮೋಹ ಸಮುದ್ರ ಅದರಿಂದ ಜನರನ್ನು ದಾಟಿಸಿ ಹತ್ತುವ ಕಾಮಾದಿ ರಾಕ್ಷಸಾನ ಅರಿಷಡ್ವರ್ಗಗಳೆಂಬಂತಹ ಒಂದು ಕಾಮಕ್ರೋಧಗಳನ್ನ ಒಂದು ರಾಕ್ಷಸರನ್ನು ಸಂಹಾರ ಮಾಡಿ ಇದೆಲ್ಲೂ ಮನುಷ್ಯನ ಒಳಗೆ ಇರುವಂತಹದ್ದು ಶಾಂತಿಸೀತಾಸಮುಕ್ತ ಕಡೆಗೆ ಏನಪ್ಪ ಅಂದರೆ ಪರಮ ಶಾಂತಿಯಲ್ಲಿ ನಿಲ್ಲಿಸುವಂತಹ ಒಂದು ಯಾವ ಒಂದು ಕಲೆ ಇದೆಯೋ ಯಾವ ಒಂದು ವಿದ್ಯೆ ಇದೆಯೋ ಅದೇ ಸೀತಾಮಾತೆ ಅಂತಹ ಶಾಂತಿಯಲ್ಲಿ ಪರಮಶಾಂತಿಯಲ್ಲಿ ಜನಗಳನ್ನು ನಿಲ್ಲಿಸಿ ಎಲ್ಲರನ್ನು ಆತ್ಮಾರಾಮನನ್ನಾಗಿ ಮಾಡುತ್ತೆ ಆತ್ಮಾರಾಮೋ ವಿರಾಜತೆ ರಾಮನು ಆತ್ಮಾರಾಮನಾಗಿ ವಿರಾಜಮಾನನಾಗಿರ್ತಾನೆ ಬೆಳಗ್ತಾನೆ ಅವನಲ್ಲಿಗೆ ಲೋಕವನ್ನು ಕರೆದುಕೊಂಡು ಹೋಗಿ ನಿಲ್ಲಿಸುವಂತಹ ಒಂದು ಕೆಲಸವನ್ನು ರಾಮಾಯಣ ಮಾಡುತ್ತೆ ಮತ್ತು ಇನ್ನೂ ಒಂದು ಪ್ರಯೋಜನ ಏನಪ್ಪಾ ಅಂದರೆ ಇದ್ರ ಬಗ್ಗೆ ಹೇಳುವಾಗ ಯ ಕರ್ಣಾಂಜಲಿ ಸಂಪುಟ ಅಹರಹ ಸಮ್ಯಕ್ ಪಿಬತಿ ಆಧರಾತು ಯಾವನೋ ತನ್ನ ಎರಡೂ ಕಿವಿಗಳಿಂದ ಪ್ರತಿನಿತ್ಯ ರಾಮಾಯಣ ರಾಮಾಯಣವನ್ನು ಯಾವನು ಶ್ರವಣ ಮಾಡ್ತಾನೋ ಚೆನ್ನಾಗಿ ಅದರ ಒಂದು ರಸವನ್ನು ಪಾನ ಮಾಡ್ತಾನೋ ಸಮ್ಯಕ್ ಪಿಬತ್ತಿ ಆಧಾರಾತು ಆಧಾರದಿಂದ ಕೂಡಿ ನೋಡಿ ಇಲ್ಲಿ ಒಂದೊಂದು ಪದವನ್ನು ನಾವು ನೆನಪು ಮಾಡ್ಕೋಬೇಕು ಅದನ್ನು ಯಾವ ರೀತಿ ಅನುಸಂಧಾನ ಮಾಡಿದ್ರೆ ಅದು ನಮಗೆ ಪ್ರಯೋಜನವನ್ನು ಕೊಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಯ ಕರ್ಣಾಂಜಲಿ ಸಂಪುಟ ಅಹರಹ ಸೌಮ್ಯಕ್ಕೆ ಪಿಬ್ಬತಿ ಆಧರಾತ್ ಆದರದಿಂದ ಅದರ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಗೌರವದಿಂದ ಆ ಒಂದು ಇದನ್ನು ಯಾರು ಪ ರಾಮಾಯಣ ರಸಾಸ್ವಾದನೆಯನ್ನು ಪಾನ ಮಾಡ್ತಾರೋ ಅನುಭವಿಸ್ತಾರೋ ಆ ರೀತಿ ಅನುಭವ ಮಾಡುವಾಗ ವಾಲ್ಮೀಕಿಯರ್ ವದನಾರವಿಂದ ರಾಮಾಯಣ ಖ್ಯಂ ಮಧು ಇದು ಹೇಗಪ್ಪ ಅಂದರೆ ವಾಲ್ಮೀಕಿಗಳ ವದನಾರವಿಂದದಿಂದ ಬಂದಂತಹ ಒಂದು ಈಗ ಗಿಳಿ ಕಚ್ಚಿದ ಹಣ್ಣು ಅಂತ ಹೇಳ್ತೀವಿ ನಾವು ಲೋಕದಲ್ಲಿ ಆ ಅದು ಭಾಗವತಕ್ಕೆ ಹೇಳುವಾಗ ಒಂದು ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುಯಿ ಭಾವುಕ ಅಂತ ಹೇಳ್ತಾರೆ ಆ ಭಾಗವತವನ್ನು ಶುಕಬ್ರಹ್ಮರು ತಮ್ಮ ಒಂದು ವದನಾರವಿಂದದಿಂದ ಹೇಳಿದಂತಹ ಒಂದು ಮಹಾ ರಸವಾದ ರಸವಾದ ಕಾವ್ಯ ಅದನ್ನು ಎಲ್ಲರೂ ನೀವು ಆನಂದಿಸಿರಿ ಅನುಭವಿಸಿರಿ ಎಂಬುದಾಗಿ ಲೋಕಕ್ಕೆ ಸಂದೇಶವನ್ನು ಕೊಡ್ತಾರೆ ಭಾಗವತದ ಬಗ್ಗೆ ಹೇಳುವಾಗ ಅದೇ ರೀತಿ ಇದು ವಾಲ್ಮೀಕಿಯರು ವದನಾರವಿಂದ ಗಳಿತಂ ಆ ಒಂದು ರಾಮಾಯಣವೆಂಬಂತಹ ಒಂದು ಮಧು ಯಾವುದೋ ಒಂದು ಆ ಒಂದು ರಸಮಯವಾದ ಯಾವ ಒಂದು ಒಂದು ಸಾಹಿತ್ಯ ಕೋಶ ಇದೆ ಅದು ಅವರ ಒಂದು ವದನಾರವಿಂದ ಬಂದು ಅದು ರಸಾಸ್ವಾದನೆಯಿಂದ ಕೂಡಿರುತ್ತೆ ಅದನ್ನು ಯಾರು ಪಾನ ಮಾಡ್ತಾರೋ ಸಮ್ಯಕ್ ಪಿಪತ್ತಿ ಆದರ ಆಧಾರದಿಂದ ಚೆನ್ನಾಗಿ ಯಾರು ಪಾನ ಮಾಡ್ತಾರೋ ಅವರಿಗೆ ಏನಪ್ಪಾಗುತ್ತೆ ಅಂದರೆ ಜನ್ಮವ್ಯಾಧಿ ಜರಾ ವಿಪತ್ತಿ ಮರಣೈಹಿ ಅತ್ಯಂತ ಸೋಪದ್ರವಂ ಅತ್ಯಂತ ಜನ್ಮ ಹುಟ್ಟು ವ್ಯಾಧಿ ನಾನಾ ವಿಧವಾದ ಆದಿವ್ಯಾಧಿಗಳು ಮಾನಸಿಕ ರೋಗ ದೈಹಿಕ ರೋಗ ಜರ ಉಪ್ಪು ವಿಪತ್ತು ನಾನಾ ವಿಧವಾದ ಕಷ್ಟ ಸಂಕೋಲೆಗಳು ಭೌತಿಕವಾದ ದೈವಿಕವಾದ ಮತ್ತು ಆಧ್ಯಾತ್ಮಿಕವಾದಂತಹ ಒಂದು ಯಾವ ಕ್ಲೇಶಗಳಿರುತ್ತೋ ತಾಪತ್ರಯಗಳಿರುತ್ತೋ ಇದಕ್ಕೆ ಸಿಕ್ಕಾಕೊಂಡಿರ್ತಾನೆ ಮನುಷ್ಯ ಅತ್ ಮರಣ ಕಟ್ಟಕಡೆಯಲ್ಲಿ ಮರಣವನ್ನು ಹೊಂದ್ತಾನೆ ಅಂದರೆ ಜನನ ಮರಣ ಚಕ್ರಕ್ಕೆ ಸಿಕ್ಕಾಕೊಂಡು ಮಧ್ಯದಲ್ಲಿ ಇವೆಲ್ಲವನ್ನು ಅನುಭವಿಸ್ತಾ ಇರುವಂತಹ ಮನುಷ್ಯನ ಅತ್ಯಂತ ಉಪದ್ರವ ಕಷ್ಟವನ್ನು ಕೊಡುವಂತಹ ಒಂದು ಈ ಒಂದು ಸಂಸಾರ ಸಂಕೋಲೆಯಿಂದ ಬಿಡಿಸಿ ಅವನ್ನ ಸಂಸಾರಂ ಸವಿಹಾಯ ಗತಿ ಪುಮಾನ್ ವಿಷ್ಣೋಪದಂ ಶಾಶ್ವತಂ ಹಾಯ್ ಅಂತ ಎಲ್ಲವನ್ನು ಕೊಡವಿಕೊಂಡು ಹೊರಟ್ಬಿಡ್ತಾನೆ ಸಂಸಾರಂ ಸವಿಹಾಯ ಅಂತಹ ಇಂದು ಉಪದ್ರವದಿಂದ ಕೂಡಿದಂತಹ ಈ ಒಂದು ಸಂಸಾರವನ್ನು ಹಾಯಾಗಿ ಎಲ್ಲವನ್ನು ತೊರೆದು ಸವಿಹಾಯ ಗತಿತಿ ಪುಮಾನ್ ಎಲ್ಲಿಗೆ ಹೋಗ್ತಾನೆಪ್ಪ ಅಂದರೆ ವಿಷ್ಣುವ ಪದಂ ಶಾಶ್ವತಂ ಶಾಶ್ವತವಾದ ವಿಷ್ಣು ಪದಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಅಂತಹ ಒಂದು ಅದ್ಭುತವಾದ ಪ್ರಯು ಪರಮ ಪ್ರಯೋಜ ಲೌಕಿಕವಾಗಿ ಎಲ್ಲ ಇಂದ್ರಿಯ ಕಲ್ಯಾಣವನ್ನು ಅವನಿಗೆ ದೊರಕಿಸಿಕೊಟ್ಟು ಎಲ್ಲ ವಿಧವಾದ ತಾಪತ್ರೆಗಳನ್ನು ನಿವಾರಣೆ ಮಾಡಿ ಕಡೆಗೆ ಅವನಲ್ಲಿ ಅವನಿಗೆ ಮೋಕ್ಷವನ್ನು ಅಂದರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂಬ ನಾಲ್ಕು ಪುರುಷಾರ್ಥಗಳನ್ನು ಒದಗಿಸಿಕೊಡುವಂತಹ ಒಂದು ಅದ್ಭುತವಾದ ಕಾವ್ಯ ಇದರ ಕಾವ್ಯವಾಗಿದೆ ರಾಮಾಯಣ ಇದು ಇದರ ಪರಮ ಪ್ರಯೋಜನವಾಗಿದೆ ಎಂಬುದನ್ನು ಪರಂಪರೆಯಲ್ಲಿ ರಾಮಾಯಣದ ಒಂದು ಪರಮ ಪ್ರಯೋಜನವನ್ನು ಸಾರಿ ಸಾರಿ ಹೇಳ್ತಾರೆ ಅಂತಹ ಒಂದು ರಾಮಾಯಣ ಹೇಗಪ್ಪ ಪ್ರಾರಂಭ ಆಯಿತು ಅಂದರೆ ಒಮ್ಮೆ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಕುಳಿತಿರ್ತಾರೆ ಅವರ ಒಂದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡವರು ಆಶ್ರಮದಲ್ಲಿ ಸುಖಾಸನದಲ್ಲಿ ಕುಳಿತು ಆತ್ಮಾರಾಮರಾಗಿ ತಮ್ಮನ್ನು ತಾವು ಕುಳಿತಿರುವಾಗ ಅಲ್ಲಿಗೆ ನಾರದರು ಬರ್ತಾರೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ಮುನಿ ಪುಂಗವಂ ತಪಸ್ವಾಧ್ಯಾಯ ನಿರತರಾದಂತಹ ನಾರದ ಮಹರ್ಷಿಗಳು ತಪಸ್ಸು ಮತ್ತು ಸ್ವಾ ಸ್ವಾಧ್ಯಾಯವೇ ಯಾರಿಗೆ ಜೀವನದ ಒಂದು ಪರಮ ವಿಧಾನವಾಗಿರುತ್ತೋ ಯಾವುದು ಅದನ್ನೇ ಜೀವನವನ್ನಾಗಿ ಯಾರು ಇಟ್ಕೊಂಡಿರ್ತಾರೋ ಅಂತಹ ಒಂದು ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ವಾಲ್ಮೀಕಿಗಳ ಆಶ್ರಮಕ್ಕೆ ಬರ್ತಾರೆ ಅಂತಹ ವಾಲ್ಮೀಕಿಗಳನ್ನು ತಪಸ್ವಿ ತಪಸ್ವಿಯಾದಂತಹ ವಾಲ್ಮೀಕಿಗಳು ವಾಗ್ಮಿಗಳಲ್ಲಿ ಶ್ರೇಷ್ಠರಾದಂತಹ ವಾಲ್ಮೀಕಿಗಳನ್ನು ಪ್ರಶ್ನೆ ಮಾಡ್ತಾರೆ ಮುನಿಪುಂಗುವರಾದಂತಹ ಮುನಿಗಳಲ್ಲಿ ದೇವರ್ಷಿಗಳಾದಂತಹ ನಾರದರನ್ನು ಪ್ರಶ್ನೆ ಮಾಡ್ತಾರೆ ಸ್ವಾಮಿ ನನಗೆ ಒಂದು ಜಿಜ್ಞಾಸೆ ಇದೆ ಜಿಜ್ಞಾಸೆ ಅಂದರೆ ಏನು ಅಂದರೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಜ್ಞಾತುಂ ಇಚ್ಛಾ ಜಿಜ್ಞಾಸ ತಿಳಿದುಕೊಳ್ಳಲು ಒಂದು ಒಂದು ವಿಷಯದಲ್ಲಿ ಇಚ್ಛೆ ಇದೆ ಏನಪ್ಪಾ ಅಂತ ಕೇಳ್ತಾರೆ ಅವರು ವಾಲ್ಮೀಕಿ ನಾರದರು ಅದಕ್ಕೆ ವಾಲ್ಮೀಕಿಗಳು ಹೇಳ್ತಾರೆ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢ ಅವರು ಹೇಳ್ತಾ ಹೋಗ್ತಾರೆ ಪಟ್ಟಿನ ಈ ಲೋಕದಲ್ಲಿ ಈಗ ಸದ್ಯದಲ್ಲಿ ಇವತ್ತಿನ ಆ್ಯಸ್ ಆನ್ ಟುಡೇ ಇವತ್ತು ಅಂದರೆ ವಾಲ್ಮೀಕಿಗಳು ಅವ್ರ ಕಾಲದಲ್ಲಿ ಹೇಳುವಂಥ ಮಾತು ಯಾರು ಲೋಕದಲ್ಲಿ ಗುಣವಂತನಾಗಿ ವೀರ್ಯವಂತನಾಗಿ ಧರ್ಮಜ್ಞನಾಗಿ ಸತ್ಯಸಂಧನಾಗಿ ಸತ್ಯವಾಕ್ಯವುಳ್ಳ ಸತ್ಯವಾಕ್ಕವನಾಗಿ ಉತ್ತಮವಾದ ಚಾರಿತ್ರ್ಯವುಳ್ಳವನಾಗಿ ಸಮಸ್ತ ವಿದ್ಯೆಗಳನ್ನು ಬಲ್ಲವನಾಗಿ ಸಂಯಮ ಇಂದ್ರಿಯ ಸಂಯವನ್ನು ಸಂಯಮವನ್ನು ಉಳ್ಳವನಾಗಿ ಶುಚಿರ್ವಶ್ಯ ಸಮಾಧಿಮಾನ್ ಶುಚಿರ್ಭೂತನಾಗಿ ಸಮಾಧಿವಂತನಾಗಿ ವಶ್ಯನಾಗಿ ಎಲ್ಲವನ್ನೂ ತನ್ನ ಅಧೀನದಲ್ಲಿಟ್ಟುಕೊಂಡಂತಹವನಾಗಿ ಮತ್ತು ಯಾರನ್ನು ಎದುರಿಸುವುದಕ್ಕೆ ದೇವತೆಗಳಿಗೂ ಸಾಧ್ಯವಿಲ್ಲವೋ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ ಸಂಯುಗೆ ಯಾವನನ್ನು ಯುದ್ಧದಲ್ಲಿ ಸಹ ಯಾರು ಎದುರಿಸುವುದಕ್ಕೆ ಸಾಧ್ಯವಿಲ್ಲವೋ ಯಾವನು ಶಾಂತವಾದ ಆತ್ಮವನ್ನುಳ್ಳವನಾಗಿರ್ತಾನೋ ಪ್ರಶಾಂತಾತ್ಮನಾಗಿರುತ್ತಾನೋ ಅಷ್ಟೇ ಅಲ್ಲ ಯಾವನಿಗೆ ಸಮಸ್ತಲ್ಲೋ ಯಾವನು ಅಧೀನಾತ್ಮ ಅಲ್ಲ ಅವನು ದೀನ ದೀನತೆ ಅನ್ನೋದೇ ಇಲ್ಲ ಅವನಲ್ಲಿ ಯಾರಿಗೂ ಯಾರಲ್ಲಿ ಯಾವುದನ್ನೂ ಬೇಡಬೇಕಾಗಿಲ್ಲ ಅವನು ಎಲ್ಲವನ್ನು ಅವಾಪ್ತ ಸಮಸ್ತ ಕಾಮನಾಗಿರುವಂತಹ ಒಬ್ಬ ಮಹಾಪುರುಷ ಇತ್ಯಾದಿಯಾಗಿ ಗುಣಗಳನ್ನು ವರ್ಣನೆ ಮಾಡ್ತಾರೆ ಅಷ್ಟೇ ಅಲ್ಲ ಅವನ ಸ್ಫುರದ್ರೂಪಿಯಾಗಿರಬೇಕು ಅವನು ಸಮಸ್ತ ಸಂಲಕ್ಷಣಗಳಿಂದ ಕೂಡಿದವನಾಗಿರಬೇಕು ಮನುಷ್ಯರಿಗೆ ಆದರ್ಶವಾದಂತಹ ಒಂದು ಮಾನುಷವಾದಂತಹ ಅದ್ಭುತವಾದಂತಹ ಒಂದು ನೋಡಿದ್ರೆ ಆಸೆಯ ಜನಕವಾಗಿರಬೇಕು ಅಂದರೆ ಏನು ಅಂದರೆ ತದ ಆಸೆಯ ತದ ಆಸಯಜನಕ ತೃಪ್ತೇ ನಾಸ್ತಿ ಅಂತೋ ಎಸ್ ಅಂತ ಶಾಸ್ತ್ರಗಳು ಹೇಳುತ್ತವೆ ಅಮರಕೋಶ ಏನು ಅಂದರೆ ಎಸ್ ಎ ದರ್ಶನಾಥ್ ಯಾವುದರ ದರ್ಶನ ಮಾಡೋದ್ರಿಂದ ತೃಪ್ತೇ ಅಂತಹ ನಾಸ್ತಿ ತೃಪ್ತಿಗೆ ಕೊನೆ ಅನ್ನೋದೇ ಇರೋಲ್ವೋ ನೋಡ್ತಾನೇ ಇರೋಣ ಅನಿಸುತ್ತೋ ಅಂತಹ ಒಂದು ದಿವ್ಯಮಂಗಳ ವಿಗ್ರಹ ರಾಮಂದು ಅಂತಹ ವಿಗ್ರಹ ಯಾರು ಯಾರ್ಯಾರು ಇದ್ದಾರಿಗೆ ಸ್ವಾಮಿ ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ಸಮಸ್ತ ಸಂಲಕ್ಷಣಗಳಿಂದ ಕೂಡಿರಬೇಕು ಆ ಒಂದು ವಿಗ್ರಹ ಅನ್ನೋದಿದೆಯೋ ಆ ಒಂದು ದೇಹ ಅನ್ನೋದೇನಿದೆ ಅದು ಲೋಕಕ್ಕೆ ಆದರ್ಶವಾಗಿರಬೇಕು ಇತ್ಯಾದಿ ಇತ್ಯಾದಿಯಾಗಿ ಗುಣಗಳ ಒಂದು ಪಟ್ಟಿಯನ್ನೇ ಕೊಡ್ತಾರೆ ಉದ್ದುಕು ಆವಾಗ ನಾರದ ಹೇಳ್ತಾರೆ ಏನು ಸ್ವಾಮಿ ಇಷ್ಟು ದೊಡ್ಡ ಪಟ್ಟಿ ಕೊಟ್ಬಿಟ್ರಲ್ಲ ನೀವು ತುಂಬ ಕಷ್ಟ ಲೋಕದಲ್ಲಿ ಒಬ್ಬನೇ ಒಬ್ಬನ ಈ ಥರ ಇರೋದು ಅಂದರೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಆದರೂ ಬಹವೋ ದುರ್ಲಭಾಶ್ಚೈವ ಏತ್ವೆಯ ಕೀರ್ತಿತ ಗುಣ ಏನು ಇಷ್ಟೆಲ್ಲ ಗುಣಗಳನ್ನು ಹೇಳಿದ್ರಲ್ಲ ನೀವು ಅದು ಬಹವೋ ದುರ್ಲಭ ತುಂಬ ಜನ ಸಿಕ್ಕಲ್ಲ ಒಬ್ಬರು ಲೋ ಸಾಮಾನ್ಯ ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ ಒಬ್ಬ ರಾಮ ಅಥವಾ ಇನ್ನೊಬ್ಬ ರಾಮನಿಗೆ ಸಮನಾಗಿ ಏನಾರು ಲೋಕದಲ್ಲಿ ಸಿಕ್ಕಿದ್ರೂ ಸಿಗ್ಬೋದೇನೋ ಆದರೆ ಸೀತೆಗೆ ಸರಿ ಸಮ ಯಾರು ಸಿಕ್ಕಲ್ಲ ಅಂತ ಹೇಳ್ತಾರೆ ಸೀತೆಯನ್ನು ಅಷ್ಟು ಪಾ ಪಾರಮ್ಯದಿಂದ ಕೊಂಡಾಡುವಂತಹ ಒಂದು ಇದನ್ನು ನಮ್ಮ ಒಂದು ಪರಂಪರೆಯಲ್ಲಿ ನೋಡ್ತೇವೆ ನಾವು ಹಾಗೆ ಅವ್ರು ಹೇಳ್ತಾರೆ ಒಬ್ಬನೇ ಒಬ್ಬ ಸಿಗೋದು ಕಷ್ಟ ಮುನೇ ವಕ್ಷ್ಯಾಮ್ಯಹಂ ಬುದ್ಧ್ವಾ ತೈಲ್ಯುಕ್ತ ನರಹ ಆದರೂ ಮುನಿಗಳೇ ಎಲೈ ಮುನಿಯೇ ನೀನು ಕೇಳಿದ ಪ್ರಶ್ನೆಗೆ ಬುದ್ಧ್ವಾ ನಾನು ತಿಳಿದು ಹೇಳ್ತೇನಪ್ಪ ಹೆಂಗೆ ತಿಳಿತಾರೆ ಯಾವುದಾದ್ರೂ ಬುಕ್ಸ್ ರೆಫರೆನ್ಸ್ ಮಾಡಬೇಕಾ ಅಥವಾ ಟಿ ವಿಲಿ ಬರುತ್ತೆ ನಾನಾ ವಿಧವಾದ ಇಲ್ಲಿ ಇದೆಲ್ಲ ಆ್ಯಡ್ಸ್ ಬರುತ್ತಲ್ಲ ಪ್ರಕಟಣೆಗಳು ಅದರಲ್ಲಿ ನೋಡಿ ಅಲ್ಲಿ ಅಲ್ಲಿಯಾವುದಾದ್ರು ತೀರ್ಮಾನ ಮಾಡ್ತೀರಾ ಅಥವಾ ನಾಲ್ಕಾರು ಜನ ಲೋಕಗಳನ್ನೆಲ್ಲ ಸುತ್ತಾಡಿ ನೀವೆಲ್ಲ ನೋಡ್ತೀರಾ ಅದರ ಮೇಲೆ ತೀರ್ಮಾನ ಮಾಡ್ತೀರಾ ಇತ್ಯಾದಿ ಇತ್ಯಾದಿ ನಾವು ನಮ್ಮ ಪ್ರಪಂಚದಲ್ಲಿ ಇದನ್ನೆಲ್ಲ ಹೇಳ್ತೀವಿ ಆದರೆ ಮಹರ್ಷಿಗಳಿಗೆ ಏನಪ್ಪ ಅಂದರೆ ಕೂತು ಜಾಗದಲ್ಲಿ ಎಲ್ಲವನ್ನು ನೋಡುವಂತಹ ಸಾಮರ್ಥ್ಯವಿತ್ತು ಯಾವುದು ಸಾಮರ್ಥ್ಯ ಹಿಂದೇನೂ ಇತ್ತು ಇವತ್ತು ಮಹರ್ಷಿಗಳಾದರೆ ಸಾಮರ್ಥ್ಯ ಬರೋದುಂಟು ನಾಳೆನೂ ಉಂಟು ಯಾವುದು ಸಾಮರ್ಥ್ಯ ಅಂದರೆ ಯೋಗ ಯೋಗದೃಷ್ಟಿ ಜ್ಞಾನದೃಷ್ಟಿ ದಿವ್ಯದೃಷ್ಟಿ ಅದು ಆ ಯೋಗದೃಷ್ಟಿ ಅನ್ನೋದು ತೆರೆದಾಗ ಪ್ರಪ ಕೂತು ಜಾಗದಲ್ಲಿ ಎಲ್ಲವನ್ನೂ ಇಡೀ ಮೂರು ಲೋಕವನ್ನು ಅಳೆದು ಯಾವುದನ್ನು ಬೇಕು ಯಾವುದು ಬೇಡ ಯಾವುದು ಸರಿ ಯಾವ್ದು ತಪ್ಪು ಎಲ್ಲವನ್ನು ನೋಡುವಂತಹ ಒಂದು ಮತ್ತು ಬೂಧ ಭವಿಷ್ಯದ ವರ್ತಮಾನಗಳಲ್ಲಿ ಎಲ್ಲವನ್ನೂ ನಡೆಯುತ್ತಿರುವುದು ಮತ್ತು ಮುಂದೆ ನಡೆಯುವುದು ಎಲ್ಲವನ್ನೂ ತಿಳಿಯುವಂತಹ ಸಾಮರ್ಥ್ಯ ಇರೋದು ಯಾವುದಕ್ಕಪ್ಪ ಅಂದರೆ ಯೋಗದೃಷ್ಟಿಗೆ ಅಂತಹ ಇದೇನು ಯೋಗದೃಷ್ಟಿ ಈ ರೀತಿ ಸಾಧ್ಯವೇ ಅಂತಂದರೆ ಒಂದು ನೂರು ವರ್ಷ ಹಿಂದಕ್ಕೆ ಹೋದರೆ ನೀವು ಮೊಬೈಲ್ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿತ್ತೆ ಟಿ ವಿ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿತ್ತೆ ಅದನ್ನು ಯಾವುದಾದ್ರು ಇತ್ತ ಮತ್ತೆ ಏರೋಪ್ಲೇನಲ್ಲಿ ಒಂದು ಐನೂರು ಹಿಂದೆ ಹೋದರೆ ರಾಕೆಟಲ್ಲಿ ಚಂದ್ರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯವೋ ಯಾರು ಆದರೆ ಇವತ್ತು ಬಂದುಬಿಟ್ಟಿದೆ ಮುಂದೆ ಇನ್ನು ಮುಂದಕ್ಕೆ ಇನ್ನೊಂದು ಐ ನೂರು ವರ್ಷಕ್ಕೆ ನಾವು ಕಲ್ಪನೆ ಮಾಡ್ಕೊಂಡು ಇನ್ನೇನೇನು ಬರುತ್ತೋ ವಿಜ್ಞಾನ ಈ ಒಂದು ಸೈನ್ಸ್ ಪ್ರಪಂಚದಲ್ಲಿ ಅಲ್ವೇ ಹಾಗೇ ಸಾವಿರಾರು ವರ್ಷಗಳಿಂದ ಎಂತೆಂಥ ಮಹರ್ಷಿಗಳಿದ್ರು ಯಾವ ತಪಸ್ಸೆ ಇತ್ತು ಏನು ಅದ್ಭುತವಾದ ಸಾಮರ್ಥ್ಯ ಇತ್ತು ನಮಗೇನು ಗೊತ್ತು ಆದರೆ ಅದನ್ನೆಲ್ಲ ಉಳ್ಳವರು ಅಂತಹ ಒಂದು ಅನುಭವವನ್ನು ಇರುವಂತಹ ಮಹಾತ್ಮರನ್ನ ನಾವು ನಮ್ಮ ಸಮೀಪ ಅನೇಕ ಸಮೀಪ ಕಾಲಗಳಲ್ಲಿ ನೋಡಿರೋದು ಉಂಟು ಕಥೆ ಇತಿಹಾಸದ ಒಂದು ಚರಿತ್ರೆಯನ್ನು ನೋಡ್ತಾ ಹೋದರೆ ಅಂಥ ಮಹಾತ್ಮರು ಇದ್ದಿದ್ದೂ ಉಂಟು ಇನ್ನು ರಾಮನ ಕಾಲದಲ್ಲಿ ಆ ಒಂದು ಕೃತಿ ತ್ರೇತಾಯುಗದಲ್ಲಿ ಪರಿಪೂರ್ಣವಾದ ತಪಸ್ಸು ತುಂಬಿದ್ದಂತಹ ಒಂದು ಧರ್ಮವು ಪ್ರತಿಷ್ಠಿತವಾದಂತಹ ಒಂದು ಕಾಲದಲ್ಲಿ ಆಶ್ಚರ್ಯವೇನೂ ಇಲ್ಲ ಆ ಯೋಗ ದೃಷ್ಟಿಯನ್ನು ತೆರೆದಾಗ ಅದೆಲ್ಲಕ್ಕೂ ಸಾಧ್ಯ ಏಕೆಂದರೆ ಮನುಷ್ಯ ಶರೀರ ಅನ್ನೋದು ಮಾನವ ದೇಹ ಅನ್ನೋದು ಅಷ್ಟು ಅದ್ಭುತವಾದಂತಹ ಯಂತ್ರ ಇದು ಇಡೀ ಬ್ರಹ್ಮಾಂಡದ ಪ್ರತೀಕವಾಗಿದೆ ಎಂಬುದಾಗಿ ನಮ್ಮ ಮಹಾಗುರುಗಳು ಹೇಳ್ತಾರೆ ಬ್ರಹ್ಮಾಂಡ ಪ್ರತೀಕ ಈ ಪಿಂಡಾಂಡ ಎಂಬುದಾಗಿ ಆದ್ದರಿಂದ ಅವಾಗೇನು ಏನು ಹೇಳ್ತಾರೆ ಅವರು ಅಂದರೆ ವಾಲ್ಮೀಕಿಗಳು ನಾರದರು ವಾಲ್ಮೀಕಿಗಳು ಹೇಳ್ತಾರೆ ಮುನೇ ಹಂ ಬುದ್ಧ್ವ ನಾನು ಅದನ್ನು ನನ್ನ ಅಂತರ್ದೃಷ್ಟಿಯಿಂದ ಬುದ್ಧ್ವ ಅಂದರೆ ಕಣ್ಣುಚ್ಚಿಕೊಂಡು ಒಳ ಪ್ರಪಂಚದಲ್ಲಿ ನೋಡಿ ದಿವ್ಯದೃಷ್ಟಿಯಿಂದ ಹೇಳ್ತೇನಪ್ಪ ತೈರ್ಯುಕ್ತ ಶ್ರೂಯತಾಮರಹ ಹಾಂ ಮುದ್ವಾ ತಿಳಿದು ತೈದಿಯುಕ್ತ ನರಹ ಮುನೇ ವಕ್ಷ್ಯಾಮಿ ಅಂತ ಹೇಳ್ತಾರೆ ಹಾಗೆ ಹೇಳಿ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಅಲ್ಲಿಂದ ಮುಂದಕ್ಕೆ ಅದರ ಒಂದು ವರ್ಣನೆ ಏನು ಮಾಡ್ತಾ ಹೋಗ್ತಾರೆ ಯಾರು ಆ ಪುರುಷ ಅಂತಹ ಮಹಾಪುರುಷ ಯಾರಪ್ಪ ಇದ್ದಿದ್ದು ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಇವತ್ತು ಈ ಲೋಕದಲ್ಲಿ ಇರುವಂತಹ ಅಂದರೆ ಮಹರ್ಷಿಗಳು ವಾಲ್ ನಾರದರು ವಾಲ್ಮೀಕಿ ಮಹರ್ಷಿಗಳು ಕೇಳಿದ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಅಂತಹವನು ಉಂಟಪ್ಪ ಒಬ್ಬ ಇಕ್ಷ್ವಾಕುವಂಶ ಪ್ರಭುವೋ ರಾಮೋ ನಾಮ ಜನ ಇಶ್ರು ಇಕ್ಷ್ವಾಕುವಂಶದಲ್ಲಿ ರಾಮ ಎಂಬ ಹೆಸರಿನಂತಹ ಒಬ್ಬ ಮಹಾಪುರುಷ ಅವತಾರ ಮಾಡಿದಾನಪ್ಪ ಉಂಟು ಅಂತಹ ಒಬ್ಬ ಮಹಾತ್ಮ ಉಂಟು ನೀನು ಕೇಳಿದ್ದಂತಹ ಎಲ್ಲ ಸಕಲ ಗುಣಪರಿಪೂರ್ಣವನ್ನಾಗಿ ಅವಾಪ್ತ ಸಮಸ್ತ ಕಾಮನಾಗಿ ಇರುವಂತಹ ಒಬ್ಬ ಮಹಾಪುರುಷ ಇದ್ದಾನಪ್ಪ ಎಂಬುದಾಗಿ ಹೇಳ್ತಾ ಅವನ ಗುಣಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ ಆ ಒಂದು ವಿವರ ಏನು ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ